ಆತ್ಮೀಯ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಎನ್ಎಂಎಂಎಸ್ ಪರೀಕ್ಷೆ 2023-24 ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದೆ. ಸಮಾಜ ವಿಜ್ಞಾನದಿಂದ 35 ಪ್ರಶ್ನೆಗಳು ಬರ್ತವೆ. ಆಲ್ರೆಡಿ ಫಸ್ಟ್ ಎರಡು ಪಾಠ ಆಧಾರಗಳು ಮತ್ತು ಎರಡನೇದು ಭರತ ವರ್ಷ ಪಾಠದ ಇದೇ ತರಹದ ಒಂದು ನೋಟ್ಸ್ನ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಠದ ಎಲ್ಲಾ ಅಂಶಗಳನ್ನು ಒಳಗೊಂಡದ. ಸೊ ಇಷ್ಟು ನೋಡಿದ್ರೆ ಖಂಡಿತವಾಗಿ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ. ಬಹಳ ಸರಳವಾಗಿ ತಾವು ಒಂದೆರಡು ಸರಿ ನೋಡಿದ್ರೆ ಉತ್ತರಗಳನ್ನು ಖಂಡಿತವಾಗಿ ಗುರುತಿಸ್ತೀರಿ ಪರೀಕ್ಷೆಯಲ್ಲಿ ಅಂತ ಹೇಳ್ತಾ, ಎಸ್ಎಸ್ ಮತ್ತು ಸೈನ್ಸ್ ಅಲ್ಲಿ ಇದೇ ತರಹದ ಒಂದು ಎನ್ಎಂಎಂಎಸ್ಗೆ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಎಸ್ಎಸ್ ವಿಡಿಯೋನ ನೋಡಬೇಕಾದ್ರೆ ಪ್ಲೇಲಿಸ್ಟ್ ಲಿಂಕ್ ಇದೆ, ಎನ್ಎಂಎಂಎಸ್ ಎಕ್ಸಾಮ್ 2023-24 ಸಮಾಜ ವಿಜ್ಞಾನ ಅಂತ ನೋಡಿ. ಅದೇ ಜೊತೆ ಎನ್ಎಂಎಂಎಸ್ ಎಕ್ಸಾಮ್ 2023-24 ವಿಜ್ಞಾನ ಅಂತ ಇದೆ, ಅದರಲ್ಲಿ ನಾವು ಸೈನ್ಸ್ ಮತ್ತು ಎಸ್ಎಸ್ ನ ಎಲ್ಲ ಒಂದು ವಿಷಯಗಳನ್ನ ಕವರ್ ಅನ್ನ ಮಾಡಿದ್ದೀವಿ. ಸೊ ನೋಡುವ ಎಲ್ಲ ಏನೆಲ್ಲ ಇಂಪಾರ್ಟೆಂಟ್ ಇತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಅದನ್ನಷ್ಟು ತಿಳ್ಕೊಳ್ರಿ. ಇಲ್ಲಿ ಋಗ್ವೇದ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ಪ್ರಾಚೀನ ವಾಂಗ್ಮಯ ಅಂತ ಕರೀತಾರೆ ಅಂತಕ್ಕಂಥದ್ದು ನಮ್ಮೆಲ್ಲ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ. ಸೊ ಋಗ್ವೇದವೇ ಪ್ರಪಂಚದ ಅತ್ಯಂತ ಪ್ರಾಚೀನ ವಾಂಗ್ಮಯ. ಈ ವೇದಗಳಲ್ಲಿ ಮುಖ್ಯವಾಗಿ ಭಕ್ತಿ ಆಧ್ಯಾತ್ಮದ ಜೊತೆಗೆ ನಮ್ಮ ರಾಷ್ಟ್ರದ ಇತಿಹಾಸವನ್ನ ಸಹಿತ ತಿಳಿಸ್ತಕ್ಕಂಥ ಅನೇಕ ಅಂಶಗಳು ನಮಗೆ ವೇದಗಳಲ್ಲಿ ಕಂಡು ಬರ್ತಾವೆ. ಅಂದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ನದಿ, ಸಮುದ್ರ, ಬೆಟ್ಟ, ಭೂಮಿ, ಸಸ್ಯ, ಪ್ರಾಣಿ, ಜನಜೀವನ ಮೊದಲಾದ ವಿವರಗಳ ಅಧ್ಯಯನದಿಂದ, ಅಂದ್ರೆ ವೇದಗಳ ಅಧ್ಯಯನದಿಂದ ನಮ್ಮ ಪ್ರಾಚೀನ ಭಾರತದ ಇತಿಹಾಸಕಾರರು ಸೊ ಅವುಗಳನ್ನ ಇತಿಹಾಸವನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಈ ಪೈಕಿ ಅತಿ ಮಹತ್ವವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸರಸ್ವತಿ ನದಿ. ಈ ಋಗ್ವೇದದ ಕಾಲದಲ್ಲಿ ಸರಸ್ವತಿ ನದಿ ಅಂತಕ್ಕಂಥದ್ದು ತುಂಬಿ ಹರಿತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ನದಿಯಾಗಿತ್ತು. ಸೊ ಕಾಲಕ್ರಮೇಣ ಏನಾಗ್ತದಪ್ಪ ಅಂದ್ರೆ ಪ್ರಾಕೃತಿಕ ಕಾರಣದಿಂದ ಈ ನದಿ ಬತ್ತಿ ಹೋಗ್ತದ. ಸಾಮಾನ್ಯ ಶಕಪೂರ್ವ 2000 ಹೊತ್ತಿಗೆ ಸೊ ಸರಸ್ವತಿ ನದಿ ಬತ್ತಿ ಹೋಯಿತು. ಸೊ ಇದೇ ಆಧಾರದ ಮೇಲೆ ಋಗ್ವೇದದ ಕಾಲ ಕಡಿಮೆ ಎಂದರೆ ಸಾಮಾನ್ಯ ಶಕಪೂರ್ವ 3000 ಹಿಂದಿನದು ಅನ್ನೋದು ಇತಿಹಾಸಕಾರರು ಏನ್ ಮಾಡ್ತಾರೆ ಸಿದ್ಧಪಡಿಸ್ತಾರೆ. ಆದರೆ ಇಂದಿಗೆ 5000 ವರ್ಷಗಳಿಗೂ ಮುನ್ನ ಈ ಸರಸ್ವತಿಯ ಹರಿವು ವ್ಯಾಪಿಸಿಕೊಂಡ ಪ್ರದೇಶಗಳಲ್ಲೆಲ್ಲ ಇಂದು ನಮಗೆ 100 ಪ್ರಾಚೀನ ತಾಣಗಳು, ನಗರಗಳು ಉತ್ಖನನದ ಮೂಲಕ ಸಿಕ್ಕಿದವ. ಹೀಗೆ ದೊರೆತ ಮೊಟ್ಟ ಮೊದಲ ನಗರಗಳಲ್ಲಿ ಹರಪ್ಪ ಮತ್ತು ಮೆಹೆಂಜೋದಾರೋ ಈ ಎರಡೂ ನಗರಗಳು ಪ್ರಮುಖ. ಇದೇ ನಗರಗಳಲ್ಲಿ ಅಂದ್ರೆ ಹರಪ್ಪ ಮತ್ತು ಮೆಹೆಂಜೋದಾರೋ ನಗರಗಳಲ್ಲಿ ನಮಗೆ ಈ ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳನ್ನು ತಜ್ಞರು ಗಮನವನ್ನ ಹರಿಸಿದ್ದಾರೆ. ಪ್ರಾಚೀನ ಭಾರತದ ನಾಗರಿಕತೆಯಲ್ಲಿ ಹೆಚ್ಚಾಗಿ ಏನಾಗ್ತದಪ್ಪ ಅಂದ್ರೆ ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಬಟ್ ಅದನ್ನ ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ಹರಪ್ಪ ನಾಗರಿಕತೆಯನ್ನ ಸಿಂಧು ಸರಸ್ವತಿ ನಾಗರಿಕತೆ ಅಂತಕ್ಕಂಥದ್ದು ಕರೆಯುವುದು ಸೂಕ್ತವಾಗಿದೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಇಲ್ಲಿ ಒಂದು 7 ನದಿಗಳು ಹರಿದಿದ್ದಾವೆ. ಸಿಂಧು, ವಿತಸ್ತ, ಅಸಿ, ಪರು, ವಿಪಾಶ, ಶುತುದ್ರಿ, ಸರಸ್ವತಿ, ಈ 7 ನದಿಗಳಿಂದ ಕೂಡಿದ ಪ್ರದೇಶವನ್ನ ಸಪ್ತ ಸಿಂಧು ಪ್ರದೇಶ ಅಂತ ಕರೀತಾರೆ. ಈ ನದಿಗಳು ತುಂಬಾ ಇಂಪಾರ್ಟೆಂಟ್ ಇದಾವ. ವಿತಸ್ತ ನದಿ ಅಂದ್ರೆ ಝೇಲಂ, ಅಸಿ ಅಂದ್ರೆ ಚೇನಾಬ್ ನದಿ, ಪರು ಅಂದ್ರೆ ರಾವಿ ನದಿ, ವಿಪಾಶ ಅಂದ್ರೆ ಬಿಯಾಸ್ ನದಿ, ಶುತುದ್ರಿ ಅಂದ್ರೆ ಸಟ್ಲಜ್ ನದಿ. ಸೊ ಕಂಸದಲ್ಲಿ ಇದ್ದಿದ್ದು ಹೊಸ ಹೆಸರುಗಳಿದಾವೆ, ಅದರ ಹಿಂದಿನದ್ದು ಹಳೆ ಹೆಸರುಗಳು. ಈ 7 ನದಿಗಳು ಕೂಡಿರ್ತಕ್ಕಂಥ ಪ್ರದೇಶವನ್ನ ಸಪ್ತ ಸಿಂಧು ಪ್ರದೇಶ ಅಂತ ಕರೀತಾರೆ. ಇದೇ ಪ್ರದೇಶ ಸಿಂಧು ಸರಸ್ವತಿ ನಾಗರಿಕತೆಯ ತಾಯಿನೆಲ ಅಂತ ಹೇಳ್ತಾರೆ. ಸೊ ಇವುಗಳು ಗಂಗಾ ಮತ್ತು ಯಮುನಾ ನದಿಗಳ ಬಯಲು, ಅಂದಿನ ಆರ್ಯಾವರ್ತ ಅಂತ ಕರೀತಿದ್ರು. ಗಂಗಾ ಯಮುನಾ ನದಿ ಬಯಲು ಪ್ರದೇಶಕ್ಕೆ ಆರ್ಯಾವರ್ತ ಅಂತ ಕರೀತಿದ್ರು. ಅದು ಮುಖ್ಯವಾಗಿ ಗುಜರಾತ್, ಬಲೂಚಿಸ್ತಾನ್ ಮೊದಲಾದ ಪ್ರಾಂತ್ಯಗಳು ಪ್ರಾಚೀನ ಭಾರತದ ಅಧ್ಯಯನಕ್ಕೆ ಮುಖ್ಯವಾಗಿ ಕಾರಣವನ್ನ ಆಗಿದಾವ. ಹಾಗಾದ್ರೆ ಸಿಂಧು ಸರಸ್ವತಿ ನಾಗರಿಕತೆ ಕಾಲಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಉತ್ತರ ವೇದ ಯುಗ ಅಂತ ಕರೀತಾರೆ. ಅಂದ್ರೆ ಇದೇ ಸಮಯದಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವ ವೇದ, ಸಾಮವೇದ, ಈ 4 ವೇದಗಳು ಏನಾಗ್ತಾವಪ್ಪ ಅಂದ್ರೆ ಹುಟ್ಟಿಕೊಳ್ತಾವ. ಬಟ್ ಇಲ್ಲಿ ನೀವು ನೆನಪಿರ್ತಕ್ಕಂಥದ್ದು ಅಥರ್ವ ವೇದ. ಅಂದ್ರೆ ಈ ಅಥರ್ವ ವೇದದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಂಸ್ಕೃತಿಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ಅಂಶಗಳಿಗೂ ಮತ್ತು ಹರಪ್ಪ ಮೊದಲಾದ ನಗರಗಳಲ್ಲಿ ಲಭ್ಯವಾಗಿರತಕ್ಕಂಥ ವಸ್ತುಗಳಿಗೂ ಬಲು ಮಟ್ಟಿಗೆ ಹೊಂದಾಣಿಕೆ ಆಗ್ತದ ಸಾಂಸ್ಕೃತಿಕ ಅಂಶಗಳ ಆಧಾರ. ಸಿಂಧು ನಾಗರಿಕತೆಯ ಸಾಂಸ್ಕೃತಿಕ ಅಂಶಗಳು ಅಥರ್ವ ವೇದದಲ್ಲಿರ್ತಕ್ಕಂಥ ಅಂಶಗಳೊಂದಿಗೆ ಹೊಂದಾಣಿಕೆ ಆಗ್ತದೆ. ಇನ್ನ 1921 ಸುಮಾರಿಗೆ ಪಂಜಾಬಿನ ಸಿಂಧು ಕಣಿವೆ ಪ್ರದೇಶದಲ್ಲಿ ಈ ರೈಲುಗಳ ಹಳಿಗಳನ್ನು ಜೋಡಿಸುವಾಗ ಅಲ್ಲಿನ ತಂತ್ರಜ್ಞರು
ಹರಪ್ಪದ ಪ್ರಾಚೀನ ನೆಲೆಗಳನ್ನು ಕಂಡುಹಿಡಿತಾರೆ. ಅವರಿಗೆ ಅದು ಅತ್ಯುತ್ತಮ ಇಟ್ಟಿಗೆಗಳಿಂದ ಕೂಡಿದ ಒಂದು ದಿನ್ನೆ ಅಂತ ಕಂಡುಬಂತು. ಅಲ್ಲಿ ಸಿಕ್ಕ ಇಟ್ಟಿಗೆಗಳನ್ನು ಅವರು ರೈಲು ಹಳಿ ನಿರ್ಮಾಣದಲ್ಲಿ ಬಳಸಿದರು. ಇದೇ ರೀತಿ ಹುದುಗಿ ಹೋಗಿದ್ದ ಅನೇಕ ನಗರಗಳು ಕಟ್ಟಡಗಳು ಪತ್ತೆ ಆಗ್ತಾವ. ಅಂದರೆ 1921 ಸುಮಾರಿಗೆ ಈ ಸಿಂಧು ಕಣಿವೆ ಪ್ರದೇಶದಲ್ಲಿ ಈ ನಾಗರಿಕತೆಯ ತಾಣಗಳು ಪತ್ತೆ ಆದವು. ಅನಂತರ ಪ್ರಾಕ್ತನ ಶಾಸ್ತ್ರಜ್ಞರು ಈ ಪ್ರದೇಶದ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾರೆ. ಅದೊಂದು ಪ್ರಾಚೀನ ನಗರವೆಂದು ಅವರಿಗೆ ಮನವರಿಕೆಯಾಗ್ತದ ಹರಪ್ಪ. ಅಲ್ಲಿ ಕಂಡು ಬಂದ ಮತ್ತಿತರ ನೆಲೆಗಳಿಗೂ ಮೊದಲು ಸಿಕ್ಕ ನೆಲೆಗಳಿಗೂ ಸಾಮ್ಯವಿದ್ದ ಕಾರಣ ಒಟ್ಟಾಗಿ ಹರಪ್ಪದ ನಾಗರಿಕತೆ ಅಂತ ಕರೀತಾರ. 1917 ಕಾಲಿಬಂಗಲ್ ನಗರ ಪತ್ತೆಯಾಗಿತ್ತು. ಇಲ್ಲಿ ಎರಡು ನೆನಪಿನಲ್ಲಿ ಇಟ್ಕೊಳ್ಬೇಕು. 1921 ಸುಮಾರಿಗೆ ಹರಪ್ಪದ ಪ್ರಾಚೀನ ನೆಲೆ ಕಂಡು ಬಂದ್ರೆ 1917 ಕಾಲಿಬಂಗಲ್ ಅಂತಕ್ಕಂಥ ಪ್ರಾಚೀನ ನಗರ ಪತ್ತೆ ಆಗಿತ್ತು. ಇನ್ನು ನಗರ ನಿರ್ಮಾಣ ಬಗ್ಗೆ ನೋಡೋದಾದ್ರೆ ಹರಪ್ಪದ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣ್ತಾರ. ಈ ಹರಪ್ಪ ನಾಗರಿಕತೆಯ ಪಶ್ಚಿಮ ಭಾಗ ಕಿರಿದಾಗಿತ್ತು, ಎತ್ತರದಲ್ಲಿತ್ತು. ಸೊ ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತ ಕರೆದಿದ್ದಾರೆ ಪಶ್ಚಿಮ ಭಾಗ. ಬಟ್ ಪೂರ್ವ ಭಾಗ ವಿಶಾಲವಾಗಿತ್ತು, ಅದು ತಗ್ಗಿನ ಪ್ರದೇಶವಾಗಿತ್ತು. ಇದನ್ನ ಕೆಳಗಿನ ಗ್ರಾಮ ಅಂತ ಏನ್ ಮಾಡಿದ್ದಾರೆ ಕರೆದಿದ್ದಾರೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯನ್ನ ಕಟ್ಟಿದ್ರು. ಇಟ್ಟಿಗೆಗಳನ್ನ ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿ ಗೋಡೆ ಹೆಚ್ಚು ಭದ್ರವಾಗಿತ್ತು. ಸುಟ್ಟ ಇಟ್ಟಿಗೆಗಳ ಬಳಕೆ ಈ ಸಂಸ್ಕೃತಿಯ ಉನ್ನತಿಯನ್ನ ಸೂಚಿಸುತ್ತದೆ. ಅಂದ್ರೆ ಈ ಸಿಂಧು ಸರಸ್ವತಿ ನಾಗರಿಕತೆಯ ಪ್ರಗತಿ ವಿಕಾಸವನ್ನ ಸೂಚಿಸತಕ್ಕಂಥದ್ದು ಅವರು ಬಳಸಿರ್ತಕ್ಕಂಥ ಸುಟ್ಟ ಇಟ್ಟಿಗೆಗಳ ಬಳಕೆಯಿಂದ. ಇನ್ನು ಇಲ್ಲಿ ಇನ್ನೊಂದು ಪಟ್ಟಣ ಬರ್ತದ, ಯಾವುದಪ್ಪ ಅಂದ್ರೆ ಮೆಹೆಂಜೊದಾರ ಅಂತ ಒಂದು ಬರ್ತದ. ಇಲ್ಲಿ ಒಂದು ಕೊಳವನ್ನು ಕಟ್ಟಿದ್ರು. ಇದನ್ನ ವಿದ್ವಾಂಸರು ಸ್ನಾನದ ಕೊಳ ಅಂತ ಕರೆದಿದ್ದಾರೆ. ಮೆಹೆಂಜೊದಾರದ ಕೊಳನ ಸ್ನಾನದ ಕೊಳ. ಇದು ಕೂಡ ಇಟ್ಟಿಗೆಯಿಂದ ಮಾಡಿದ್ರು. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ರು. ಎರಡೂ ಕಡೆಯಲ್ಲಿ ಇಳಿಲಿಕ್ಕೆ ಮೆಟ್ಟಿಲುಗಳನ್ನ ಕಟ್ಟಿದ್ರು. ಬಹುಶಃ ಇದರ ನೀರು ಬಾವಿಯಿಂದ ಪೂರೈಕೆ ಆಗ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡ್ತಿದ್ರು. ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ಸ್ನಾನವನ್ನು ಮಾಡ್ತಿದ್ರು. ಮೆಹೆಂಜೊದಾರದಲ್ಲಿರ್ತಕ್ಕಂಥ ಕೊಳದಲ್ಲಿ ಅದು ಸ್ನಾನದ ಕೊಳ. ಇಲ್ಲಿ ಕಾಲಿಬಂಗಲ್ ಮತ್ತು ಲೋಥಾಲ್ ಅಂತಕ್ಕಂಥ ಎರಡು ನಗರಗಳಿದಾವ. ಅಲ್ಲಿ ನಮಗೆ ಬೆಂಕಿಯ ಒಲೆಗಳು ಏನಾಗಿದಾವಪ್ಪ ಅಂದ್ರೆ ಕಂಡು ಬಂದಿದಾವ. ಮುಂದೆ ಮೆಹೆಂಜೊದಾರೋ, ಹರಪ್ಪ ಮತ್ತು ಲೋಥಾಲ್ ಈ ಮೂರು ನಗರಗಳಲ್ಲಿ ಸಂಗ್ರಹಣಾ ಕೊಠಡಿಗಳು ಅಂದ್ರೆ ಉಗ್ರಾಣ ಅಂತಾರಲ್ಲ, ಸೊ ಅವುಗಳು ಏನಾಗಿದಾವ ಪತ್ತೆ ಆಗಿದಾವ. ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮ ಜನವಸತಿ ಜಾಗ ಆಗಿತ್ತು. ಅದನ್ನ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ರಚನೆಯನ್ನ ಮಾಡಿದ್ರು. ಅವರ ಕಾಲದ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲೇ ಇದ್ದವು. ಮನೆ ಬಾಗಿಲುಗಳು, ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲು ಇಲ್ಲ. ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿತ್ತು. ಕೆಲವೊಂದರಲ್ಲಿ ಬಾವಿಗಳು ಅವುಗಳಿಂದ ನೀರಿನ ಪೂರೈಕೆಯನ್ನು ಮಾಡ್ತಿದ್ರು. ನೀರು ಸಮೃದ್ಧವಾಗಿತ್ತು. ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿರೋದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಶೇಷ. ಇದು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಪ್ರತಿ ಮನೆ ಸ್ನಾನದ ಕೊಠಡಿಯನ್ನು ಹೊಂದಿತ್ತು. ಇದೇ ಮೊದಲಾದ ವಿವರಗಳಿಂದ ಸಿಂಧು ಸರಸ್ವತಿಯ ನಾಗರಿಕತೆ ಜನರು ಬಹಳಷ್ಟು ಸುಭಿಕ್ಷ ಜೀವನವನ್ನ, ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸಿದ್ರು. ಅವರ ಒಂದು ಮನೆ, ಕಿಟಕಿ, ಸ್ನಾನಕೊಳ ಇವುಗಳಿಂದ ಒಂದು ಗುರುತುಗಳನ್ನು ನೋಡಿ. ಈ ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿತ್ತು. ಸೊ ಇಟ್ಟಿಗೆಯಿಂದ ಅದನ್ನು ನಿರ್ಮಾಣ ಮಾಡಿದ್ರು. ಈ ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರ್ತಿತ್ತು. ಈ ಚರಂಡಿಗಳನ್ನು ಆ ಸಮಯದಲ್ಲಿ ಶುಚಿಯಾಗಿಡ್ಲಿಕ್ಕೆ ಅವರು ಏನು ಮಾಡಿದ್ರು, ಪ್ರತ್ಯೇಕ ಅಧಿಕಾರಿಗಳನ್ನೇ ನೇಮಕವನ್ನ ಮಾಡಿದ್ರು ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದಲ್ಲಿ. ಈ ಒಳಚರಂಡಿ ವ್ಯವಸ್ಥೆ ಒಂದರಿಂದಲೇ ನಾವು ಹೇಳ್ಬೋದು ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ ಇತ್ತು, ಕುಂದು ಕೊರತೆಗಳಿಲ್ಲದ ಕ್ರಿಯಾನ್ವಯ ಇತ್ತು, ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿದ್ದವು ಅನ್ನೋದನ್ನ ಅವರ ಒಂದು ಒಳಚರಂಡಿ ವ್ಯವಸ್ಥೆಯಿಂದ ನಾವೇನ್ ಮಾಡಬಹುದು, ಅಧ್ಯಯನವನ್ನ ಮಾಡಬಹುದು, ಊಹಿಸಿಕೊಳ್ಳಬಹುದು. ಇನ್ನ ಇಷ್ಟು ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಅಂದ್ರೆ ಏನ್ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿರ್ತಕ್ಕಂಥ ನಗರ ನಿರ್ಮಾಣ ವ್ಯವಸ್ಥೆ ನಮ್ಗೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳಲ್ಲಿ ಕಂಡು ಬರೋದಿಲ್ಲ. ಮತ್ತೆ ವಿಸ್ತೀರ್ಣದ ದೃಷ್ಟಿಯಿಂದನೂ ಕೂಡ ನಮ್ಮ ಸಿಂಧು ಸರಸ್ವತಿ ನಾಗರಿಕತೆ ಇತರೆ ನಾಗರಿಕತೆಗಳಿಂದ ಮುಂದಿದೆ. ಅಂದ್ರೆ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ದೊಡ್ಡದಾದ ನಾಗರಿಕತೆ ಅಂದ್ರೆ ಅದು ಸಿಂಧು ಸರಸ್ವತಿ ನಾಗರಿಕತೆ ಅಂತ ನಾವು. ಇನ್ನ ಸಾಂಸ್ಕೃತಿಕ ವಿವರಗಳು ಅಂತ ಬರ್ತದ. ಅತಿ ಹೆಚ್ಚಾಗಿ ದೊರೆತಿರ್ತಕ್ಕಂಥ ವಸ್ತುಗಳಲ್ಲಿ ನಮಗೆ ಮನಿಗಳು ಮತ್ತು ಮುದ್ರೆಗಳು ಏನಾಗ್ತಾವಪ್ಪ ಅಂದ್ರೆ ಹೆಚ್ಚಿಗೆ ಕಾಣ್ತಾವ. ಅಂದ್ರೆ ಈ ಹರಪ್ಪದ ಮನಿಗಳಿಗೆ ದೂರದ ಮೆಸೊಪೊಟೇಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತು. ಅಲ್ಲೇನು ಮನಿಗಳನ್ನ ಇತ್ತಲ್ಲ ಮುತ್ತು ಮನಿಗಳು, ಅವುಗಳು ಮೆಸೊಪೊಟೇಮಿಯಾ ನಾಗರಿಕತೆ ಜನರಿಗೂ ಕೂಡ ಬಹಳಷ್ಟು ಬೇಡಿಕೆ ಇತ್ತು.
ಈ ಮನೆಗಳಲ್ಲಿ ಅವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಉದ್ದವಾಗಿ ರಂಧ್ರವನ್ನ ಕರೀತಕ್ಕಂತ ವಿಧಾನವನ್ನ ಹರಪ್ಪದ ಜನರು ಕಲಿತುಕೊಂಡಿದ್ದರು. ಬಗೆ ಬಗೆಯ ಚಿತ್ತಾರಗಳೊಳ ಮಡಕೆಗಳನ್ನ ಮಾಡ್ತಿದ್ರು. ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳಿಂದ ಸೋ ಬಹಳ ಬಳೆಗಳನ್ನ ನಿರ್ಮಾಣ ಮಾಡಿದ್ದು ಸಿಕ್ಕಿದವ. ಅವುಗಳು ವಿವಿಧ ರೀತಿಯಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ಕೂಡ ಇದಾವ. ಈ ಶಂಖದ ಬಳೆಗಳನ್ನ ಪವಿತ್ರರೆಂದು ಭಾವಿಸಿ ಮಾತೃದೇವತೆಯ ಮಣ್ಣಿನ ಮೂರ್ತಿ ತೊಡುವುದು ಎಲ್ಲಾ ವರ್ಗದ ಮಹಿಳೆಯರಲ್ಲಿ ಇಂದಿಗೂ ಕೂಡ ಕಂಡು ಬರ್ತದೆ. ಸೊ ಬಳೆಗಳ ನಿರ್ಮಾಣಕ್ಕಂದೇ ಸಣ್ಣ ಸಣ್ಣ ನಗರಗಳು ಮೀಸಲಾಗಿತ್ತು ಅಂತ ಹೇಳ್ತಾರೆ. ಸೊ ಮಾತೃದೇವತೆ ಮಣ್ಣಿನ ಮೂರ್ತಿ ಶಂಖದ ಬಳೆಗಳನ್ನ ಪವಿತ್ರ ಅಂತ ಅವರು ನಂಬಿದ್ರು. ಇಷ್ಟು ಮಾತ್ರ ತಾವುಗಳು ನೆನಪಿಟ್ಕೊಂಡ್ರೆ ಸಾಕು. ಇನ್ನ ಆಗಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಸಿಂಧೂರವನ್ನು ಹಚ್ಚಿಕೊಳ್ತಿದ್ರು. ಈಗೂ ಕೂಡ ಅದು ಮುಂದುವರೆದಿದೆ. ಈ ಮುದ್ರೆಗಳ ಮೇಲೆ ಅಜ್ಞಾತವಾಗಿ ಉಳಿದಿರುವ ಲಿಪಿಯ ಬರಹ ನಮಗೆ ಕಂಡು ಬರ್ತದೆ. ಸಾಮಾನ್ಯವಾಗಿ ಸಾವಿರಾರು ಮುದ್ರೆಗಳ ಮೇಲೆ ಲಿಪಿಯನ್ನು ನಾವು ನೋಡಬಹುದು. ಈ ಮುದ್ರೆಗಳ ಮೇಲೆ ಒಂದೆರಡು ಚಿತ್ರಗಳಿದಾವ. ಒಂದು ಋಷಭ, ಇನ್ನೊಂದು ಅಶ್ವತ್ಥೆಲೆಯ ಚಿತ್ರಗಳನ್ನು ಅವರ ಒಂದು ಮುದ್ರೆಗಳ ಮೇಲೆ ನಾವು ಕಾಣ್ತೀವಿ. ಇಲ್ಲಿ ಶಿವನ ವಾಹನ ಮತ್ತು ಧರ್ಮದ ಪ್ರತೀಕ ಅಂತ ಋಷಭವನ್ನು ನಂಬಿದ್ರು. ಈ ಯಜ್ಞ ವೃಕ್ಷ ಅಥವಾ ಜಗದ್ ವೃಕ್ಷ ಅಂತ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅಶ್ವತ್ಥದ ಎಲೆಯನ್ನು ನಂಬಿದ್ರು. ಆ ಕಾರಣಕ್ಕಾಗಿ ಆ ಮುದ್ರೆಗಳ ಮೇಲೆ ಋಷಭ ಮತ್ತು ಅಶ್ವತ್ಥದ ಎಲೆಗಳನ್ನು ಅವರು ಮುದ್ರಿಸ್ತಿದ್ರು. ವೈದಿಕ ದರ್ಶನಗಳಲ್ಲಿ ಒಂದಾದ ಯೋಗವೇ ಮೊದಲಾದ ಸಂಗತಿಗಳು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಕಂಡುಬರುವುದು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸ್ತದೆ. ಇನ್ನು ನೇಗೆಯನ್ನು ಮಾಡ್ತಿದ್ರು. ಹತ್ತಿ ಮತ್ತು ರೇಷ್ಮೆ ಬಟ್ಟೆಯನ್ನು ಬಳಸಿ ನೇಗೆ ಕೆಲಸವನ್ನು ಮಾಡ್ತಿದ್ರು. ಇಲ್ಲಿ ಕೂಡ ಕಲ್ಲು, ದಂತ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆಯನ್ನು ಮಾಡ್ತಕ್ಕಂಥ ಕಲಾವಿದರಿದ್ರು. ಕಂಬಳಿಗಳನ್ನು, ಮರದ ಪೀಠೋಪಕರಣ, ಕಟ್ಟಡಗಳನ್ನು ಬಳಕೆಯನ್ನು ಮಾಡ್ತಕ್ಕಂಥ ವಸ್ತುಗಳು ಕೂಡ ಬಳಕೆಯಲ್ಲಿ ಇತ್ತು. ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಪ್ರಾಚೀನ ನಾಗರಿಕತೆಯ ಮುಖ್ಯ ಪದಾರ್ಥಗಳಲ್ಲಿ ಕಂಚು. ಬಟ್ ಇದಕ್ಕೆ ಬೇಕಾಗ್ತಕ್ಕಂಥ ತಾಮ್ರವನ್ನು ಅವರು ಈ ಬಲೂಚಿಸ್ತಾನ್ ಮತ್ತು ರಾಜಸ್ಥಾನ್ ಕಡೆಯಿಂದ ಏನು ಮಾಡ್ತಿದ್ರಪ್ಪ ಅಂದರೆ ದೊರೀತಿತ್ತು. ಅಂದಿನ ಜನರು ಕಂಚಿನ ತಯಾರಿಕೆಯನ್ನು ಹಲವಾರು ಶತಮಾನಗಳ ಕಾಲ ಪ್ರಯತ್ನದ ಮೂಲಕ ಸಿದ್ಧಿಸಿಕೊಂಡಿದ್ದರು. ಅಂದರೆ ಕಂಚಿನ ತಯಾರಿಕೆಯಲ್ಲಿ ಕೂಡ ಸಿಂಧು ಸರಸ್ವತಿ ಜನರ ನಾಗರಿಕತೆ ಜನರು ಮುಂದೇನೆ ಇದ್ದರು. ಇವರ ಕಾಲದಲ್ಲಿ ತೂಕ ಮತ್ತು ಅಳತೆ ಇತ್ತು. ಅದನ್ನು ನಾವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವೇನು ಮಾಡ್ತೀವಿ ವಿವರವನ್ನು ನೋಡ್ತೀವಿ. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿನೂ ಕೂಡ ನಮ್ಗೆ ಏನದಪ್ಪ ಅಂದರೆ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ತೂಕ ಮತ್ತು ಅಳತೆ ಇತ್ತು ಅಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಈಗೂ ಕೂಡ ತೂಕ ಮತ್ತು ಅಳತೆಯ ಒಂದು ಬಳಕೆ ಚಾಲ್ತಿಯಲ್ಲಿನೇ ಇದೆ. ನೆನಪಿಟ್ಕೊಳ್ರಿ, ಹರಿಯಾಣದ ಬನವಾಲಿಯಲ್ಲಿ ಅಗ್ನಿ ಪೂಜೆಗಂತೇನೆ ಒಂದು ದೇವಾಲಯ ಇತ್ತು. ಮುಂದೆ ಲೋಥಾಲ್ ಮತ್ತು ಕಾಲಿಬಂಗಲ್ದಲ್ಲಿ ಪೂಜಾ ವೇದಿಕೆಗಳನ್ನು ನಾವು ಏನು ಮಾಡಬಹುದು ನೋಡಬಹುದು. ಈ ಧೋಲಾವೀರ ಅಂತಕ್ಕಂಥ ನಗರ ವ್ಯವಸ್ಥೆಯ ಉದ್ದಳತೆಗಳು ವೈದಿಕ ಯಾಗಗಳಿಗೆ ಬೇಕಾದ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾಗಿದೆ. ಅಂದರೆ ಈ ಅನುಪಾತ ಶತಪಥ ಬ್ರಾಹ್ಮಣ, ಶುಲಸೂತ್ರಗಳೇ ಮೊದಲಾದ ವೈದಿಕ ಗ್ರಂಥಗಳಿಂದ ಪಾಲ್ಗೊಂಡು ಅನಂತರದ ಕಾಲದ ಬೃಹತ್ ಸಂಹಿತೆಯಿಂದ ವಿಶ್ವಕೋಶದಲ್ಲಿಯೂ ಕಂಡುಬರುವುದು ನಮ್ಮ ಪರಂಪರೆಯ ಅನುಸೂತತೆಯನ್ನು ತೋರಿಸುತ್ತದೆ. ಉತ್ಖನನದ ಮೂಲಕ ದೊರೆತಿರುವ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಢೋಲು, ತಂತಿವಾದ್ಯಗಳು, ಸೊ ಮುಖವಾಡಗಳು ಕೂಡ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇವರ ಸಾಂಸ್ಕೃತಿಕ ಪರಿಚಯದ ಅನುವು ಮಾಡಿ ಕೊಡ್ತದೆ. ಈ ಮೆಹೆಂಜೊದಾರೋನಲ್ಲಿ ಏನಾಗದ ಒಂದು ನೃತ್ಯ ಭಂಗಿಯಲ್ಲಿರ್ತಕ್ಕಂಥ ಸ್ತ್ರೀ ವಿಗ್ರಹ ನಮ್ಗೆ ಸಿಕ್ಕಿದೆ. ಆಮೇಲೆ ಮಕ್ಕಳ ಆಟಿಕೆಗಳಲ್ಲಿ ಬಂಡಿ ಮತ್ತು ಬುಗುರಿಗಳು, ಸಿಳ್ಳೆಗಳು ಕೂಡ ಇವರು ಬಳಕೆಯನ್ನು ಮಾಡಿದ್ರು. ಸೊ ಮುಖ್ಯವಾಗಿ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬನೆಯನ್ನ ಮಾಡಿದ್ರು. ಇವರು ಬೆಳೀತಕ್ಕಂಥ ಬೆಳೆಗಳಲ್ಲಿ ಗೋಧಿ, ಬಾರ್ಲಿ ಮತ್ತು ಕಾಳು ಮುಖ್ಯವಾಗಿದ್ದವು. ಇನ್ನು ಎತ್ತಿನ ಬಂಡಿ ಅವರು ಬಳಸ್ತಿದ್ರು, ಈಗೂ ಕೂಡ ನಾವು ಬಳಸ್ತಾ ಇದ್ದೀವಿ. ಅವರು ಬೇಟೆ ಮತ್ತು ಮೀನುಗಾರಿಕೆ ಅವರ ಸಮಯದಲ್ಲಿ ಬಹಳ ಇತ್ತು. ಹತ್ತಿಯನ್ನು ಬೆಳೆದು ವಿವಿಧ ಬಗೆಯ ಉಡುಪುಗಳನ್ನು ಅವರು ತಯಾರಿಸ್ತಿದ್ರು. ಆಮೇಲೆ ಇವರ ಒಂದು ನಗರಗಳು ನದಿ ದಂಡೆಯ ಮೇಲಿರೋದ್ರಿಂದ ನೀರಾವರಿಯನ್ನು ಇವರು ಎಷ್ಟು ಚೆನ್ನಾಗಿ ಕಲ್ತಿದ್ರು. ಮುಂದೆ ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಇವುಗಳನ್ನು ಅವರು ಸಾಕ್ತಿದ್ರು. ಆಮೇಲೆ ಎತ್ತುಗಳನ್ನು ಹೊರೆ ಒಯ್ಲಿಕ್ಕೆ ಬಳಸ್ತಿದ್ರು. ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯವನ್ನು ಮಾಡ್ತಿದ್ರು. ಇವರ ವ್ಯಾಪಾರ ವಾಣಿಜ್ಯ ಬಲೂಚಿಸ್ತಾನ್, ಸೌರಾಷ್ಟ್ರ ಮತ್ತು ದಖನ್ ಪ್ರದೇಶಗಳವರೆಗೂ ಕೂಡ ಏನಾಗಿತ್ತಪ್ಪ ಅಂದರೆ ಹಬ್ಬಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅದ. ಇನ್ನು ಈ ಮೆಸೊಪೊಟೇಮಿಯಾದಲ್ಲಿ ಏನಾಗದಪ್ಪ ಅಂದರೆ ಹಲವು ಮುದ್ರೆಗಳು ಈ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯು ಹೊಂದಿದ್ದ ಆರ್ಥಿಕ ಹೊಕ್ಕು ಬಳಕೆಯನ್ನು ಸೂಚಿಸ್ತದೆ. ಅಂದರೆ ನಮ್ಮ ಸಿಂಧೂ ಸರಸ್ವತಿ ನಾಗರಿಕತೆ ಎಷ್ಟೊಂದು ಆರ್ಥಿಕವಾಗಿ ಮುಂದೆ ಇತ್ತು ಅನ್ನೋದನ್ನು ಗುರುತುಗಳು ನಾವು ಮೆಸೊಪೊಟೇಮಿಯಾ ನಾಗರಿಕತೆಗಳಲ್ಲಿನೂ ಕೂಡ ನೋಡ್ತೀವಿ. ಆಮೇಲೆ ಗುಜರಾತ್ನಲ್ಲಿ ಏನಿರ್ತಕ್ಕಂಥ ಲೋಥಾಲ್ ಅಂತದ, ಅಲ್ಲಿ ಬೃಹದ್ ಆಕಾರದ ಕಟ್ಟಡವನ್ನು ಕಟ್ಟಿದ್ದಾರೆ. ಅದು ಹಡಗು ಕಟ್ಟೆಯಾಗಿದೆ ಅಂತ ವಿದ್ವಾಂಸರು ಹೇಳಿದ್ದಾರೆ. ಸೊ ಲೋಥಾಲ್ ಅಂತಕ್ಕಂಥದ್ದು ಸಹಿತ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಅಂಶ. ಈ ಧೋಲಾವೀರ ಅಂತಕ್ಕಂಥ ಸ್ಥಳದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. ಹಾಗಾದರೆ ಈ ಸಿಂಧು ಸರಸ್ವತಿ ನಾಗರಿಕತೆ ಅವನತಿಗೆ ಬಹಳ ಕಾರಣಗಳನ್ನು ಕೊಡ್ತಾರೆ. ಫಸ್ಟ್ ಕಾರಣ ಬತ್ತಿ ಹೋದ ನದಿಗಳು ಅಥವಾ ದಿಕ್ಕು ಬದಲಾದ ನದಿಗಳು ಅಂತ ಹೇಳ್ತಾರೆ. ಎರಡನೇದು ಕಾಡಿನ ನಾಶ, ಮೂರನೇದು ಪ್ರವಾಹ.
ಸೊ ಈ ಅವನತಿ ಆದ ನಂತರ ಈಸ್ಟ್ ಹಿಂದೂ ಸರಸ್ವತಿ ನಾಗರಿಕತೆ ಜನರು ಏನ್ ಮಾಡಕತ್ರಪ್ಪ ಅಂದ್ರೆ ಪೂರ್ವ ಮತ್ತು ದಕ್ಷಿಣದ ಹೊಸ ಭಾಗಗಳಿಗೆ ಬಂದು ಇರ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಸೊ ಗುಜರಾತಿನ ಲೋಥಾಲ್ ಅಂತಕ್ಕಂತ ನಗರದಲ್ಲಿ ಸೊ ಸಿಂಧು ಸರಸ್ವತಿ ನಾಗರಿಕತೆ ಪ್ರಕ್ರಿಯೆಯ ಇನ್ನೂ ಅನೇಕ ವರ್ಷಗಳು ಹಂಗೆ ಅದು ಮುಂದುವರಿತು. ಕಾಲಾಂತರದಲ್ಲಿ ನಮ್ಮ ಸಂಸ್ಕೃತಿಯೊಡನೆ ಬೆಸೆದುಕೊಂಡು ಅದು ಲೀನವಾಯಿತು. ವೆರಿ ಪಾಯಿಂಟ್ ಲೋಥಾಲ್ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಸೊ ಒಟ್ಟಿನಲ್ಲಿ ನಮ್ಮ ಭಾರತೀಯರ ಹೆಮ್ಮೆ ಅನ್ನೋದು ಸಿಂಧು ಸರಸ್ವತಿ ನಾಗರಿಕತೆ. ಇನ್ನ ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತಿನ ಕಾಶ್ಮೀರದಲ್ಲಿಯ ಬರ್ಜು ಹೋಮ್ನಲ್ಲಿ ನೆಲಮನೆಯನ್ನ ಕಂಡುಹಿಡಿದಿದ್ದಾರೆ. ಅಂದಿನ ಜನ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನ ತೋಡಿಕೊಂಡು ಅದರೊಳಗೆ ಬದುಕ್ತಿದ್ರು. ಮುಂದೆ ಇರಾನ್ಗೆ ಸಾಕ್ತಕ್ಕಂಥ ಬೋಲನ್ ಪಾಸಿನ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗರ್ ಅಂತಕ್ಕಂಥ ಒಂದು ಸ್ಥಳ ಅದ. ಇಲ್ಲಿ ಜನ ಬಾರ್ಲಿ ಮತ್ತು ಗೋಧಿಯನ್ನ ಬೆಳೀತಿದ್ರು, ಕುರಿ ಮತ್ತು ಮೇಕೆಗಳನ್ನ ಸಾಕ್ತಿದ್ರು. ಇಂದು ನಮಗಿಂದು ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಹಳ್ಳಿನ ಯಾವುದಪ್ಪ ಅಂದ್ರೆ ಮೆಹರ್ಗರ್ ನಗರ. ಅಂದ್ರೆ ಜನ ಮನೆಗಳಲ್ಲಿ ವಾಸಿಸ್ತಿದ್ರು. ಕೆಲವು ಮನೆಗಳು ನಾಲ್ಕು ಮತ್ತು ಹೆಚ್ಚಿನ ಕೊಠಡಿಗಳನ್ನ ಹೊಂದಿತ್ತು. ಪ್ರಾಣಿಗಳ ಪಳೆಯುಳಿಕೆಗಳಲ್ಲದೆ ಸಮಾಧಿಗಳು ಸಹಿತ ಇಲ್ಲಿ ಪತ್ತೆಯಾಗಿದ್ದಾವೆ ಮೆಹರ್ಗರ್ದಲ್ಲಿ. ಇವರ ಕಾಲದಲ್ಲಿ ಮನುಷ್ಯರ ಜೊತೆಯಲ್ಲಿ ಪ್ರಾಣಿಗಳನ್ನ ಸಹಿತ ಹುಳುತ್ತಿದ್ರು ಅಂತಕ್ಕಂಥದ್ದು ಸಾಕ್ಷಿ ನಮಗೆ ಸಿಕ್ಕದ. ಇನ್ನ ಈ ವೇದ ಕಾಲದಲ್ಲಿ ಹಲವು ರೀತಿಯ ಮನೋಭಾವನೆಗಳಿಗೆ ಜೀವಿಕೆಯ ವಿಧಾನಗಳಿಗೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತಕ್ಕಂಥ ಎರಡು ಮುಖ್ಯ ವರ್ಗಗಳು ಇತ್ತು. ಇಲ್ಲಿ ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಯ ಕೆಲಸ ಬ್ರಾಹ್ಮಣರು ಮಾಡ್ತಿದ್ರೆ ಅದರ ಪಾಲನೆ ಮತ್ತು ರಕ್ಷಣೆ ಕೆಲಸ ಕ್ಷತ್ರಿಯರು ಮಾಡ್ತಿದ್ರು. ಈ ಒಂದು ಸಮಯದಲ್ಲಿನ ಸಾಮಾನ್ಯ ಜನರಿಗೆ ವಿಷ ಅಂತ ಕರೀತಾರೆ, ನೆನಪಿಟ್ಕೊಳ್ರಿ ವಿಷ. ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ವೇಷರು ತೊಡಗಿಕೊಂಡಿದ್ದರು. ಎಲ್ಲಾ ಹಂತಗಳಲ್ಲಿ ದುಡಿತಕ್ಕಂಥವ್ರು ಯಾರಪ್ಪ ಅಂದ್ರೆ ಶೂದ್ರರು ಅಂತ ಹೇಳ್ತಾರೆ. ಇಲ್ಲಿ ಆಡಳಿತದಲ್ಲಿ ಸಲಹೆಯನ್ನ ಸೂಚನೆಯನ್ನು ನೀಡಲಿಕ್ಕೆ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ವ್ಯವಸ್ಥೆ ಇತ್ತು. ಈ ಸಭಾದಲ್ಲಿ ಜನಪ್ರತಿನಿಧಿಗಳು ಇರ್ತಾರ, ಬಟ್ ಸಮಿತಿಯಲ್ಲಿ ಏನಿರ್ತಾರಪ್ಪ ಅಂದ್ರೆ ನಿರ್ದಿಷ್ಟರಾದ ಕೆಲವೇ ತಜ್ಞರು ಇರ್ತಿದ್ರು. ಈ ಪುರೋಹಿತ, ಸೇನಾನಿ, ಗ್ರಾಮನಿಗಳು ರಾಜ್ಯಭಾರದಲ್ಲಿ ಸಹಾಯವನ್ನ ಮಾಡ್ತಿದ್ರು. ಪುರೋಹಿತರೇ ರಾಜನ ಗುರು ಮತ್ತು ಮಾರ್ಗದರ್ಶಿ ಆಗಿದ್ದ. ಇಲ್ಲಿ ಗ್ರಾಮನಿಗಳಂತ ಬರ್ತಾರ ಅಂದ್ರ ಹಳ್ಳಿಗಳ ಆಡಳಿತವನ್ನು ನೋಡಿಕೊಳ್ಳುವರೇ ಗ್ರಾಮನಿಗಳು. ಇಲ್ಲಿ ಭರತ, ಪುರು, ಅನು, ಧ್ರುವ, ತುರ್ವಶ, ಯದು ಅಂತಕ್ಕಂಥ ಬುಡಕಟ್ಟು ಜನಾಂಗಗಳು ಸಹಿತ ಇತ್ತು. ಆ ಕಾಲದ ಸಂಪತ್ತಿಯಾದ ಗೋವುಗಳ ಸಂರಕ್ಷಣೆಗಾಗಿ ಅವರು ಸೆಣಸಾಡ್ತಿದ್ರು. ಅಂತ ಸೆಣಸಾಟಗಳಲ್ಲಿ ಮಿಗಿಲಾಗಿ ಒದಗಿ ಬರುತ್ತಿದ್ದ ಪ್ರಾಣಿ ಅಂದರೆ ಕುದುರೆ. ನೆನಪಿನಲ್ಲಿ ಇಟ್ಕೊಳ್ರಿ ಈ ಪಾಯಿಂಟ್. ಆಗ ಸುಸಂಸ್ಕೃತರಾದ ಸಂಭಾವಿತ ಜನರನ್ನ ಆರ್ಯ ಅಂತ ಕರೆದ್ರು. ಸೊ ಇಲ್ಲಿ ಬತ್ತು ಪಾಯಿಂಟ್. ಆರ್ಯ ಅಂತಕ್ಕಂಥದ್ದು ಯಾವ ಜನಾಂಗ ಅಲ್ಲ, ಆರ್ಯ ಅಂದರೆ ಭಾರತೀಯರೇ. ಅಂದಿನ ಕಾಲದಲ್ಲಿ ಅನೈತಿಕವಾಗಿ ಸಂಪತ್ತನ್ನು ಗಳಿಸಿ ಅದನ್ನು ಜೋಪಾನಿ ಮಾಡಿಕೊಳ್ಳಲು ಬಹಳಷ್ಟು ಸೆಣಸಾಡ್ತವ್ರು ಯಾರಪ್ಪ ಅಂದ್ರೆ ವರ್ತಕರು. ಅತಿಯಾದ ಅನೈತಿಕವಾಗಿ ಸಂಪತ್ತನ್ನ ಗಳಿಸಿದ್ರು. ಇನ್ನ ಈ 19ನೇ ಶತಮಾನದ ಉತ್ತರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಭಾರತೀಯರನ್ನ ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ಒಡೆದು ಆಳ್ತಾರ. ಅವಾಗ ಅವ್ರು ಏನ್ ಮಾಡ್ತಾರೆ, ಬ್ರಿಟಿಷರು ಭಾರತೀಯರನ್ನ ಆರ್ಯ ಮತ್ತು ದ್ರಾವಿಡ ಅಂತ ಎರಡು ವಿಭಾಗ ಮಾಡಿ ಬಿಡ್ತಾರ. ಈ ಕ್ರೈಸ್ತ ಮಿಷನರಿಗಳು ದ್ರಾವಿಡ ಎಂಬುದು ಜನಾಂಗ ಸೂಚಕ ಅಂತ ಮೊದಲೇ ಪ್ರತಿಪಾದಿಸ್ತಾರ. ನಂತರ ಬಂದ ಕೆಲವು ಇತಿಹಾಸಕಾರರು ಅದನ್ನ ಪ್ರಚಾರ ಮಾಡ್ತಾ ಹೋಗ್ತಾರೆ. ಆರ್ಯ ಮತ್ತು ದ್ರಾವಿಡ ಅಂತಕ್ಕಂಥದ್ದು ಯಾವ ಜನಾಂಗ ಸೂಚಕಗಳು ಅಲ್ಲ, ಅದಕ್ಕೆ ಆಧಾರನೂ ಇಲ್ಲ. ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದವರು ಎಂಬ ವಾದದಲ್ಲಿ ಸತ್ಯಾಂಶವಿಲ್ಲ ಎಂಬುದು ಸಾಬೀತಾಗದ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಯರ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ಖಂಡನೆಯನ್ನ ಮಾಡಿದ್ದಾರೆ. ಇಷ್ಟು ನೋಡ್ಕೊಂಡ್ರೆ, ಒಂದೆರಡು ಸರಿ ನೋಡ್ಕೊಂಡ್ರೆ ಸಾಕು, ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಯಾವ ಕ್ವಶನ್ಸ್ ಬಂದರೂ ಸಹಿತ ತಾವು ಖಂಡಿತವಾಗಿ ಬರೀತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಅದರದ್ದು ಲಿಂಕ್ ಕೊಟ್ಟಿನಿ, ಅದಕ್ಕೂ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅದ, ಅದರದ್ದು ಕೂಡ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಬಾ.